ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ಯುರೋಪ್ನ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬನಾದಂತಹ ಮೆಟರ್ನಿಕ್ನ ಹಿನ್ನೆಲೆ, ಅವನ ಒಂದು ಬಾಲ್ಯ ಮತ್ತು ಆಸ್ಟ್ರಿಯಾದಲ್ಲಿ ಅವನ ಒಂದು ಬೆಳವಣಿಗೆ ಹೇಗಿತ್ತು, ಆನಂತರ ಅವನ ಒಂದು ನೀತಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೋ. ಹೀಗೆ ಯುರೋಪಿನ ಪ್ರಭಾವಿ ರಾಜಕಾರಣಿಗಳಲ್ಲಿ ತನ್ನನ್ನೇ ಗುರುತಿಸಿಕೊಂಡಂತಹ ಮೆಟರ್ನಿಕ್ನ ಮೂಲ ಉದ್ದೇಶ ಏನಪ್ಪ ಅಂದರೆ, ಫ್ರೆಂಚ್ ಕ್ರಾಂತಿಯ ಮುನ್ನ ಯುರೋಪ್ ಯಾವ ಒಂದು ಸ್ಥಿತಿಯಲ್ಲಿತ್ತು, ಆ ರೀತಿಯಾದಂತಹ ಅದೇ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥದ್ದು, ರಾಜಪ್ರಭುತ್ವವನ್ನು ಸ್ಥಾಪನೆಯನ್ನು ಮಾಡುವಂಥದ್ದು, ಉದಾರವಾದ ಚಳುವಳಿಗಳನ್ನು ಹತ್ತಿಕ್ಕುವಂಥದ್ದು. ಹಾಗೆ ಫ್ರೆಂಚ್ನಲ್ಲಿ ಅಥವಾ ಫ್ರಾನ್ಸ್ನಲ್ಲಿ ಮತ್ತೊಂದು ಕ್ರಾಂತಿ ಸಂಭವಿಸದೆ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು, ಇದು ಅವನ ಒಂದು ಪ್ರಮುಖ ಉದ್ದೇಶ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆಂದರೆ ನೆಪೋಲಿಯನ್ನ ದಾಳಿಯಿಂದ ಆಸ್ಟ್ರಿಯಾ ಹಲವು ನಷ್ಟವನ್ನು ಅನುಭವಿಸಿರೋದನ್ನು ನಾವು ನೋಡ್ತಾ ಹೋದ. ಹಾಗಾಗಿ ವಿಯೆನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೆಟರ್ನಿಕ್ ಆಸ್ಟ್ರಿಯಾಕ್ಕೆ ಅಪಾರವಾದಂತಹ ಭೂಲಾಭ ಆಗುವಂತಹ ಒಂದು ಅವಕಾಶವನ್ನು ಅವನು ಬಳಸ್ಕೊಳ್ತಾ ಹೋಗ್ತಾನೆ. ಹೀಗಾಗಿ ಅವನು ಈ ಒಂದು ವಿಯೆನ್ನ ಕಾಂಗ್ರೆಸ್ ಅಧಿವೇಶನದ ಮುಖಾಂತರ ಯುರೋಪ್ನಲ್ಲಿ ಒಬ್ಬ ಪ್ರಬಲ ರಾಜಕಾರಣಿಯಾಗಿ ಮತ್ತು ಯುರೋಪ್ನ ರಾಜಕೀಯವನ್ನು ತನ್ನತ್ತ ನೋಡುವಂತೆ ಅವನು ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇಡೀ ಯುರೋಪಿನ ರಾಜಕೀಯವನ್ನು ತನ್ನಲ್ಲಿ ಕೇಂದ್ರೀಕರಿಸ್ಕೊಳ್ತಾ ಹೋಗ್ತಾನೆ. ರಾಜಕೀಯ ನಾಯಕನಾಗಿ ಇಡೀ ಯುರೋಪ್ನಲ್ಲಿ ಅವನು ಗುರುತಿಸ್ಕೊಳ್ಳೋದನ್ನ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋದ್ರು. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಮೆಟರ್ನಿಕ್ನ ಒಳಾಡಳಿತ ನೀತಿ ಏನು, ಮತ್ತು ಅವನ ವಿದೇಶಾಂಗ ನೀತಿ ಏನು, ಅಂದರೆ ಮೆಟರ್ನಿಕ್ ಮತ್ತು ಇತರ ಒಂದು ಯುರೋಪ್ ದೇಶಗಳೊಂದಿಗೆ ಅವನು ಹೊಂದಿದಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಅವನ ಒಂದು ವಿದೇಶಾಂಗ ನೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಆಸ್ಟ್ರಿಯಾ ಮತ್ತು ಮೆಟರ್ನಿಕ್ನ ನಡುವಿನ ಸಂಬಂಧ ಏನು, ಆಸ್ಟ್ರಿಯಾದ ಚಾನ್ಸಲರ್ ಆಗಿ ಆನಂತರ ಪ್ರಧಾನಿಯಾದಂತಹ ಮೆಟರ್ನಿಕ್ ಆಸ್ಟ್ರಿಯಾದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಅವನು ಜಾರಿಗೊಳಿಸ್ತಾ ಹೋಗ್ತಾನೆ, ಯಾವ ಕಾನೂನುಗಳನ್ನು ಜಾರಿಗೊಳಿಸ್ತಾ ಹೋಗ್ತಾನೆ, ಆಸ್ಟ್ರಿಯಾ ಮತ್ತು ಮೆಟರ್ನಿಕ್ ನಡುವಿನ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಈಗಾಗಲೇ ಹೇಳಿದಾಗೆ ಅವನ ಒಂದು ಒಳಾಡಳಿತ ನೀತಿಯಲ್ಲಿ ಮೆಟರ್ನಿಕ್ ಮತ್ತು ಆಸ್ಟ್ರಿಯಾ, ಅವನ ಒಂದು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಆಸ್ಟ್ರಿಯಾದ ಒಂದು ಸ್ಥಿತಿಗತಿ ಏನಾಗಿತ್ತು, ಅದು ಯಾವ ರೀತಿಯಾದಂಥ ಒಂದು ಸ್ವರೂಪವನ್ನು ಅಥವಾ ಅಭಿವೃದ್ಧಿಯನ್ನು ಅವನ ಒಂದು ಅವಧಿಯಲ್ಲಿ ಪಡ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹೀಗಾಗಿ ಮೆಟರ್ನಿಕ್ನ ನೀತಿಗೆ ಆಸ್ಟ್ರಿಯಾವೇ ಮೊದಲ ಪ್ರಯೋಗಶಾಲೆಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಅವನ ಒಂದು ಉದ್ದೇಶ ಏನಿತ್ತು, ಅವನ ಒಂದು ನೀತಿ ಏನಿತ್ತು, ಅದಕ್ಕೆ ಮೊದಲ ಒಂದು ಪ್ರಯೋಗಾಲಯ ಯಾವುದು ಅಂತ ಅಂದರೆ, ಅದಕ್ಕೆ ಅವನ ಒಂದು ಉದ್ದೇಶಕ್ಕೆ ಮೊದಲ ಗುರಿಯಾದಂತಹ ದೇಶವೇ ಆಸ್ಟ್ರಿಯಾ ಅಂತ ನಾವು ಹೇಳ್ತಾ ಹೋಗ್ಬೋದು. ಹೀಗಾಗಿ ಆ ಆಸ್ಟ್ರಿಯಾವನ್ನೇ ತನ್ನ ನೀತಿಗೆ ಮೊದಲ ಪ್ರಯೋಗಶಾಲೆಯಾಗಿ ಮಾಡ್ತಾ ಹೋಗ್ತಾನೆ. ಆಸ್ಟ್ರಿಯಾದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಉದಾರವಾದದ ತತ್ವಗಳು ಮೊಳಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವನು ಅನುಸರಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಏನು ಗುಪ್ತ ಸಂಘಗಳನ್ನು ಅವನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ, ಹಾಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಂತಹ ಜನತೆಯನ್ನು ಅಥವಾ ಆಸ್ಟ್ರಿಯರನ್ನು ಅವನು ಬಂಧಿಸ್ತಾ ಹೋಗ್ತಾನೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳು ಅಲ್ಲಿ ನೆಲೆಸದಂತೆ ಅವನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಉದಾರವಾದದ ಚಳುವಳಿಗಳು, ತತ್ವಗಳು ಆ ಒಂದು ಜನತೆಗೆ ಮುಟ್ಟದಂತೆ ಅವನು ನೋಡ್ಕೊಳ್ತಾ ಹೋಗ್ತಾನೆ. ಉದಾರವಾದದ ಸೊಕ್ಕನ್ನು ಅಡಗಿಸಲು ಪ್ರತ್ಯೇಕ ಪೊಲೀಸ್ ಪಡೆಯನ್ನು ಹಾಗೆ ಗೂಢಾಚಾರವನ್ನು ಕೂಡ ನೇಮಿಸಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಆಸ್ಟ್ರಿಯಾದಲ್ಲಿ ಯಾವುದೇ ಉದಾರವಾದದ ಚಳುವಳಿಗಳು ನಡೆಯುವಾಗಿರಲಿಲ್ಲ, ರಾಜಪ್ರಭುತ್ವ ಅಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿತ್ತು. ಮತ್ತು ಆ ರಾಜಪ್ರಭುತ್ವವನ್ನು ಜನತೆಯು ಇಷ್ಟ ಇದ್ದರೆ ಅಥವಾ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವರೇನು ಮಾಡಬೇಕಿತ್ತು, ಆ ರಾಜಪ್ರಭುತ್ವವನ್ನು ಅವರು ಒಪ್ಕೊಳ್ಬೇಕಿತ್ತು. ಅದರ ವಿರುದ್ಧ ದಂಗೆ ಇದ್ದಂತಹ ಚಳುವಳಿಗಾರರನ್ನು ಉಗ್ರವಾಗಿ ಶಿಕ್ಷೆಯನ್ನು ಮಾಡಲಾಗ್ತಿತ್ತು. ಅದಕ್ಕಾಗಿ ಅಲ್ಲಲ್ಲಿ ಪೊಲೀಸ್ ಠಾಣೆಗಳನ್ನು ಅವನು ಪಡೆಗಳನ್ನು ನೇಮಿಸ್ತಾ ಹೋಗ್ತಾನೆ. ಜೊತೆಗೆ ಈ ಒಂದು ಗುಪ್ತವಾಗಿ ನಡೆಯುತ್ತಿದ್ದಂತಹ ಚರ್ಚೆಗಳನ್ನು ಅಥವಾ
ಉದಾರವಾದದ ಬಗ್ಗೆ ಗುಪ್ತವಾಗಿ ಸೇರುತ್ತಿದ್ದಂತಹ ಒಂದು ಸಂಘಗಳಾಗಿರ್ಬೋದು ಅಥವಾ ಗುಂಪುಗಳಾಗಿರ್ಬೋದು, ಮತ್ತು ಆಸ್ಟ್ರಿಯಾದ ಒಂದು ಒಳಗಡೆ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ರಾಜಕೀಯದಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಗೂಢಚಾರವನ್ನು ಕೂಡ ಅವನು ಆಸ್ಟ್ರಿಯಾದಾದ್ಯಂತ ನೇಮಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ವೃತ್ತಪತ್ರಿಕೆ, ರೇಡಿಯೋ, ಚಲನಚಿತ್ರ, ಪ್ರೆಸ್ಗಳನ್ನು ಸರ್ಕಾರದ ಒಂದು ನಿಯಂತ್ರಣಕ್ಕೆ ಅವನು ಒಳಪಡಿಸ್ತಾ ಹೋಗ್ತಾನೆ. ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತಂದರೆ, ಮತ್ತು ವೃತ್ತಪತ್ರಿಕೆಗಳು ಯಾವುದೇ ವಿಷಯವನ್ನು ಪ್ರಕಟವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಮೊದಲು ಸರ್ಕಾರದ ಅಥವಾ ಮೆಟರ್ನಿಕ್ನ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಹೊಸ ಪುಸ್ತಕ ಇಲ್ಲವೇ ಪತ್ರಿಕೆ ಪ್ರಕಟಿಸುವಂತಿರಲಿಲ್ಲ. ಗೊತ್ತಾಯ್ತಾ? ಈಗ ಆಲ್ರೆಡಿ ರೇಡಿಯೋ ಆಗಿರ್ಬೋದು, ಚಲನಚಿತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮೆಟರ್ನಿಕ್ನ ಅನುಮತಿಯನ್ನು ಪಡ್ಕೊಂಡು ಅವು ಪ್ರಸಾರ ಆಗಬೇಕಿತ್ತು. ಅದೇ ರೀತಿ ಕೂಡ ಆ ಒಂದು ಆಸ್ಟ್ರಿಯಾದ ಪುಸ್ತಕಗಳೇನಿವೆ, ಹೊಸ ಪುಸ್ತಕಗಳು, ಅವುಗಳು ಕೂಡ ಪ್ರಕಟವಾಗುವ ಮುನ್ನ ಅದಕ್ಕೆ ಮೆಟರ್ನಿಕ್ನ ಒಂದು ಒಪ್ಪಿಗೆ ಕಡ್ಡಾಯ ಆಗಿತ್ತು. ಇದಕ್ಕಾಗಿ ಇನ್ಸ್ಪೆಕ್ಟರ್ಗಳನ್ನು ನೇಮಿಸ್ತಾ ಹೋಗ್ತಾನೆ. ಅವರು ಆ ಒಂದು ವಿಚಾರಗಳನ್ನು ವೃತ್ತಪತ್ರಿಕೆಗಳಾಗಿರ್ಬೋದು, ರೇಡಿಯೋಗಳಾಗಿರ್ಬೋದು, ಚಲನಚಿತ್ರ ಆಗಿರ್ಬೋದು, ಹಾಗೆ ಪ್ರೆಸ್ಗಳಾಗಿರ್ಬೋದು, ಇವೆಲ್ಲವನ್ನು ಚೆಕ್ ಮಾಡಿ ಅದನ್ನು ಮೆಟರ್ನಿಕ್ನ ಗಮನಕ್ಕೆ ತಂದು ಅವನ ಒಪ್ಪಿಗೆಯ ನಂತರ ಅದಕ್ಕೆ ಪರ್ಮಿಟನ್ನು ಈ ಒಂದು ಇನ್ಸ್ಪೆಕ್ಟರ್ಗಳು ನೀಡಬೇಕಿತ್ತು. ಇನ್ನು ವಿಶ್ವವಿದ್ಯಾನಿಲಯಗಳು ಸ್ವತಂತ್ರ ವಿಶ್ವವಿದ್ಯಾನಿಲಯಗಳು ಸ್ವತಂತ್ರ ವಿಚಾರಗಳನ್ನು ಬೋಧಿಸದಂತೆ ಕ್ರಮವನ್ನು ಕೈಗೊಳ್ತಾ ಹೋಗ್ತಾನೆ. ಅಂದರೆ ಏನು ವಿಶ್ವವಿದ್ಯಾನಿಲಯಗಳಿವೆ ಅವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಫ್ರೆಂಚ್ ಕ್ರಾಂತಿಯ ತತ್ವಗಳನ್ನಾಗಲಿ ಅಥವಾ ಉದಾರವಾದ ತತ್ವಗಳನ್ನಾಗಲಿ, ಹಾಗೆ ಈ ಒಂದು ಯುವಕರಲ್ಲಿ ಈ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಬೆಳೆಸುವಂತಹ ಒಂದು ಪಠ್ಯಗಳನ್ನಾಗಲಿ ಅವರು ಬೋಧಿಸೋ ಹಾಗೆ ಇರಲಿಲ್ಲ. ಅವರಲ್ಲಿ ಯಾವುದೇ ರೀತಿಯಾದಂತಹ ಗುಂಪುಗಳು ರೆಡಿಯಾಗದಂತೆ ಅಥವಾ ಗುಂಪುಗಳು ರಚನೆಗೊಳ್ಳದ ರೀತಿಯಲ್ಲಿ ಅವರು ವಿಶ್ವವಿದ್ಯಾನಿಲಯದ ಬೋಧಕರು ಅದನ್ನು ಕಾಪಾಡಿಕೊಳ್ಬೇಕಿತ್ತು. ಅವರು ಗ್ರಂಥಾಲಯದಿಂದ ಪಡೆದಂತಹ ಪುಸ್ತಕಗಳ ಪಟ್ಟಿ ಇಡಬೇಕಾಗಿರುತ್ತೆ. ವಿದೇಶಗಳಿಗೆ ಅಥವಾ ವಿದೇಶಗಳ ಒಂದು ಅಧ್ಯಯನಕ್ಕೆ ವಿದ್ಯಾರ್ಥಿಗಳು ಹೋಗುವುದನ್ನು ಕೂಡ ಅವನು ನಿರ್ಬಂಧಿಸಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಅಲ್ಲಿದ್ದಂತಹ ಜನತೆ ಅಥವಾ ವಿದ್ಯಾರ್ಥಿಗಳು ಆ ಒಂದು ಆಸ್ಟ್ರಿಯಾದ ವಿಶ್ವವಿದ್ಯಾನಿಲಯದಲ್ಲೇ ಅಂತಿಮವಾದಂಥ ಪದವಿಯನ್ನು ಪಡ್ಕೊಳ್ಬೇಕಿತ್ತು. ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಅಧ್ಯಯನಕ್ಕೋಸ್ಕರ ಅವರು ವಿದೇಶಗಳಿಗೆ ಪ್ರವೇಶ ಮಾಡೋ ಅವಶ್ಯಕತೆ ಅಥವಾ ಅವರಿಗೊಂದು ಆ ಒಂದು ಅವಕಾಶ ಇರಲಿಲ್ಲ ಆಸ್ಟ್ರಿಯಾದಲ್ಲಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗುವಂತಹ ವಿಚಾರ. ವಿದೇಶಿಯರು ಕೂಡ ದೇಶದೊಳಗೆ ಬರುವುದನ್ನು ತಡೆಹಿಡಿತಾ ಹೋಗ್ತಾನೆ. ಅಂದರೆ ಆದಷ್ಟು ವಿದೇಶಿಯರು ಕೂಡ ಈ ಒಂದು ಆಸ್ಟ್ರಿಯಾದ ಒಳಗಡೆ ಬರೋ ಹಾಗಿರಲಿಲ್ಲ. ಅದೇ ರೀತಿ ಕೂಡ ಆಸ್ಟ್ರಿಯನ್ನರು ವಿದೇಶಗಳಿಗೆ ಕೂಡ ಹೋಗೋ ಹಾಗೆ ಇರಲಿಲ್ಲ. ಈ ರೀತಿಯಾದಂತಹ ಬಿಗಿ ಕ್ರಮಗಳನ್ನು ಅವನು ಜಾರಿಗೊಳಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇತಿಹಾಸ ಮತ್ತು ರಾಜ್ಯಶಾಸ್ತ್ರಗಳ ಅಧ್ಯಯನವನ್ನು ಕೂಡ ಸಂಪೂರ್ಣವಾಗಿ ಅವನು ರದ್ದುಪಡಿಸ್ತಾ ಹೋಗ್ತಾನೆ. ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ವಿಷಯಗಳೇನಿವೆ ಅವುಗಳನ್ನು ವಿದ್ಯಾರ್ಥಿಗಳಿಗೆ ಬೋಧಿಸೋ ಹಾಗೆ ಇರಲಿಲ್ಲ. ಯಾಕೆಂದರೆ ಇವು ನಾಯಕನ ಒಂದು ಲಕ್ಷಣಗಳನ್ನು, ಹಾಗೆ ಸ್ವಾತಂತ್ರ್ಯದ ಒಂದು ಲಕ್ಷಣಗಳನ್ನು, ಮತ್ತು ಗುಂಪುಗಳನ್ನು ಕಟ್ಟುವಂಥದ್ದು, ದಂಗೆಗಳನ್ನು ಹೇಳುವಂಥದ್ದು, ಇವುಗಳ ಬಗ್ಗೆ ಚರ್ಚೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಹೋದರೆ ಅವರಲ್ಲಿ ಏನಾಗುತ್ತಾ ಹೋಗುತ್ತೆ, ಈ ಒಂದು ಗುಂಪುಗಳು ರಚನೆಗೊಳ್ತಾ ಹೋಗ್ತವೆ, ರಾಜಪ್ರಭುತ್ವದ ವಿರುದ್ಧ ದಂಗೆ ಹೇಳುವಂಥ ಒಂದು ಸ್ಥಿತಿ ಆಸ್ಟ್ರಿಯಾದಲ್ಲಿ ಅದು ನಿರ್ಮಾಣ ಆಗ್ತಾ ಹೋಗುತ್ತೆ. ಇನ್ನು ರಾಜ್ಯಶಾಸ್ತ್ರ ವಿಷಯವನ್ನು ನಾವು ಬೋಧಿಸ್ತಾ ಹೋದರೆ ಅವರಿಗೆ ಕಾನೂನು ಕಟ್ಟಲೆಗಳು ತಿಳ್ಕೊಂಡು ಅಥವಾ ಇತರ ದೇಶಗಳ ಒಂದು ಸಂವಿಧಾನಗಳನ್ನು ತಿಳ್ಕೊಳ್ಳೋದಕ್ಕೆ ಮುಖಾಂತರ ಅವರು ತಮ್ಮ ದೇಶದಲ್ಲೂ ಅದನ್ನು ರಚನೆಯನ್ನು ಮಾಡುವಂತೆ ದಂಗೆಯನ್ನು ಹೇಳುವಂತಹ ಒಂದು ಪರಿಸ್ಥಿತಿ ಇರ್ತಾ ಹೋಗುತ್ತೆ. ಹೀಗಾಗಿ ಆ ಒಂದು ಇತಿಹಾಸ ಮತ್ತು ರಾಜ್ಯಶಾಸ್ತ್ರಗಳ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳಿಗೆ ಬೋಧಿಸೋ ಹಾಗೆ ಇರಲಿಲ್ಲ. ಇನ್ನು ಸರ್ಕಾರ ನಿಗದಿಪಡಿಸಿದಂತಹ ಪಠ್ಯವನ್ನು ಮಾತ್ರ ಅಲ್ಲಿ ಬೋಧಿಸಬೇಕಿತ್ತು. ಸರ್ಕಾರ ಅಥವಾ ಮೆಟರ್ನಿಕ್ ಯಾವ ಪಠ್ಯವನ್ನು ಪರಿಶೀಲಿಸಿ ಅದನ್ನು ನಿರ್ಧರಿಸ್ತಾನೆ ಅದನ್ನು ಮಾತ್ರ ಆ ಒಂದು ಬೋಧಕರು ಏನು ಮಾಡಬೇಕಿತ್ತು, ಬೋಧಿಸಬೇಕಿತ್ತು. ಇನ್ನು ಸಾರ್ವಜನಿಕ ಸಭೆಗಳನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಕಾಲೇಜು, ನಾಟಕ ಗೃಹಗಳು ಅಥವಾ ನಾಟಕ ಮಂಡಳಿಗಳು, ಹೀಗೆ ಎಲ್ಲ ಕಡೆ ಗೂಢಚಾರವನ್ನು ನೇಮಿಸಿ ಆದೇಶವನ್ನು ಹೊರಡಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಎಲ್ಲ ಕ್ರಮಗಳಿಂದ ಏನಾಗುತ್ತೆ, ಆಸ್ಟ್ರಿಯಾದ ವೈಚಾರಿಕತೆಯ ಬದಲಾಗಿ ಅಲ್ಲಿ ವೈಚಾರಿಕತೆ ಅನ್ನೋದು ಸಾವನ್ನಪ್ಪುವಂತ ನಾವು ನೋಡ್ತಾ ಹೋಗ್ಬೋದು. ಯಾಕಂದರೆ ವಿಷಯಗಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿಯುವ
ಅವಕಾಶ ಇರಲಿಲ್ಲ. ಜೊತೆಗೆ ಸಂಶೋಧನಾ ವಿಷಯಗಳನ್ನು ಅಭ್ಯಾಸ ಮಾಡುವಂತಹ ಕೂಡ ಅವಕಾಶ ಇರಲಿಲ್ಲ. ಹೀಗಾಗಿ ಅಲ್ಲಿನ ಆಸ್ಟ್ರೇಲಿಯಾದ ಜನತೆ ಅಥವಾ ವಿದ್ಯಾರ್ಥಿಗಳು ಏನಂದ್ರೆ ವಿಚಾರ ಶೂನ್ಯನಾಗುವುದನ್ನು ನೋಡ್ತಾ ಹೋಗ್ಬೋದು. ಅವರು ವೈಚಾರಿಕತೆಗೆ ಬದಲಾಗಿ ಹಳೆಯ ಸಂಪ್ರದಾಯವನ್ನೇ ಪಾಲಿಸುವಂತಹ ಒಂದು ಪರಿಸ್ಥಿತಿಯನ್ನು ಮೆಟಾಲಿಕ್ ಅಲ್ಲಿ ನಿರ್ಮಾಣವನ್ನು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನೇ ಹೇಳುವಂತೆ ಜನತೆ ಬಯಸುವುದು ಸ್ವಾತಂತ್ರ್ಯವನ್ನಲ್ಲ, ಶಾಂತಿಯನ್ನ ಮತ್ತೆ ಬಿಗಿಯಾದ ಆಡಳಿತ ಸ್ವಲ್ಪ ವಿನೋದ ಇಷ್ಟರಲ್ಲೇ ಅವರು ತೃಪ್ತರು ಎಂಬುದಾಗಿ ಮೆಟರ್ನಿಕ್ ಹೇಳ್ತಾ ಹೋಗ್ತಾನೆ. ಅವನ ಪ್ರಕಾರ ಜನತೆ ಏನ್ ಮಾಡ್ತಾರೆ ಅವರು ಬಯಸೋದು ಸ್ವಾತಂತ್ರ್ಯವನ್ನು ಅವರು ಎಂದಿಗೂ ಕೂಡ ಬಯಸಲಿಲ್ಲ. ಬದಲಾಗಿ ಶಾಂತಿ ಇರಬೇಕು ಅಂದರೆ ಶಾಂತಿ ಮತ್ತು ಸುವ್ಯವಸ್ಥೆ ಆ ಒಂದು ದೇಶದಲ್ಲಿ ಇರಬೇಕು, ಮತ್ತು ಬಿಗಿಯಾದಂಥ ಒಂದು ಆಡಳಿತ ಇರಬೇಕು, ಸ್ವಲ್ಪ ಮನರಂಜನೆ ಇದ್ದರೆ ಸಾಕು ಅದಕ್ಕೆ ಆ ಒಂದು ಜನತೆ ತೃಪ್ತರಾಗ್ತಾರೆ ಅನ್ನೋದು ಈ ಒಂದು ಮೆಟರ್ನಿಕ್ನ ವಾದ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿದ್ಯಾರ್ಥಿಗಳೇ ಆಸ್ಟ್ರೇಲಿಯಾ ಮತ್ತು ಮೆಟರ್ನಿಕ್ನ ನಡುವಿನ ಸಂಬಂಧ ಹೇಗಿತ್ತು, ಅವನ ಒಂದು ಒಳಾಡಳಿತ ನೀತಿ ಹೇಗಿತ್ತು ಅನ್ನೋದು ಅರ್ಥ ಆಯ್ತಲ್ವಾ. ಒಟ್ಟಾರೆಯಾಗಿ ನಾವು ಇಲ್ಲಿ ನೋಡೋದಾದರೆ ಆಸ್ಟ್ರೇಲಿಯಾ ಸಂಪೂರ್ಣವಾಗಿ ರಾಜಪ್ರಭುತ್ವದಲ್ಲೇ ಇರಬೇಕು, ರಾಜಪ್ರಭುತ್ವದಲ್ಲಿ ಮೆಟರ್ನಿಕ್ನ ಒಂದು ಆಡಳಿತವೇ ಅಲ್ಲಿ ನಡೆಯಬೇಕಿತ್ತು, ಅಥವಾ ಅವನ ಒಂದು ಅಧಿಕಾರವೇ ಅಲ್ಲಿ ಚಲಾವಣೆಯಲ್ಲಿ ಇರಬೇಕು ಅನ್ನೋದು ಅವನ ಒಂದು ಮುಖ್ಯ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ನಿಟ್ಟಿನಲ್ಲಿ ಪೊಲೀಸ್ ಪಡೆಗಳನ್ನ ಹಾಗೆ ಗೂಢಚಾರರನ್ನ ನೇಮಿಸಿ ಇಡೀ ಆಸ್ಟ್ರೇಲಿಯಾ ದೇಶದ ಪರಮಾಧಿಕಾರವನ್ನ ತನ್ನಲ್ಲಿ ಕೇಳಿ ತಿಳಿಸ್ಕೊಳ್ಳೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಸ್ವತಂತ್ರವಾಗಿ ಜನರು ಯಾವುದೇ ಒಂದು ಕೆಲಸವನ್ನು ಮಾಡುವ ಹಾಗೆ ಇರಲಿಲ್ಲ. ವಿದ್ಯಾರ್ಥಿಗಳು ಕೂಡ ಸ್ವತಂತ್ರವಾಗಿ ಏನನ್ನು ಕಲಿಯೋದಕ್ಕೆ ಅವಕಾಶವನ್ನು ಅವನು ಕಲ್ಪಿಸಿಕೊಡೋದಿಲ್ಲ. ಅವನು ಏನು ನಿರ್ಧಾರವನ್ನು ಮಾಡ್ತಾ ಇದ್ದ ಅದನ್ನು ಮಾತ್ರ ಅವನು ಕಲಿಯುವಂಥ ಒಂದು ಪರಿಸ್ಥಿತಿಯನ್ನು ಆ ಒಂದು ಆಸ್ಟ್ರೇಲಿಯಾದಲ್ಲಿ ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಅಂದರೆ ಅವನು ಮೆಟರ್ನಿಕ್ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ. ಇನ್ನು ಎರಡನೇದಾಗಿ ಮೆಟರ್ನಿಕ್ ಮತ್ತು ವಿದೇಶಾಂಗ ನೀತಿ. ಮೆಟರ್ನಿಕ್ ಯುರೋಪ್ನ ಇತರ ಒಂದು ದೇಶಗಳೊಂದಿಗೆ ಹೊಂದಿದಂತಹ ಒಂದು ಸಂಬಂಧ ಏನು, ಇತರ ದೇಶಗಳಿಗೆ ಅವನ ಒಂದು ನೀತಿ ಏನಾಗಿತ್ತು, ಯಾವ ರೀತಿಯಾದಂತಹ ರಾಜತಾಂತ್ರಿಕ ಸಂಬಂಧವನ್ನು ಅವನು ಹೊಂದಿದ್ದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಮೆಟರ್ನಿಕ್ ಮತ್ತು ವಿಯನ್ನ ಕಾಂಗ್ರೆಸ್. ಇದ್ರ ಬಗ್ಗೆ ನಿಮ್ಗೆ ಹೇಳ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ನೀವು ವಿಯನ್ನ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಚರ್ಚೆಯನ್ನ ಮತ್ತೆ ಅದರ ಬಗ್ಗೆ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ. ಅಲ್ಲಿ ಮೆಟರ್ನಿಕ್ನ ಪಾತ್ರ ಏನು, ಅಲ್ಲಿ ಚರ್ಚಿಸಿದಂತಹ ವಿಷಯಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗಾಗಿ ಯುರೋಪ್ನ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಏಕೈಕ ತೀರ್ಪುದಾರ ನಾನೇ ಎಂಬುದಾಗಿ ಮೆಟರ್ನಿಕ್ ಹೇಳ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದು ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಅವನ ಒಂದು ಪ್ರತಿಗಾಮಿ ನಿಂತಾಗಿ ಬಹುಮುಖ್ಯವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ನೆಪೋಲಿಯನ್ನ ಪತನಾನಂತರ ಏನು ಇಡೀ ಯುರೋಪ್ನ ಚಿತ್ರಣವನ್ನು ಪುನರ್ರಚಿಸಬೇಕು, ಅದರ ಒಂದು ಭೂಪಟವನ್ನು ಪುನರ್ರಚಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ತನ್ನ ರಾಜಧಾನಿಯಾದಂತಹ ವಿಯೆನ್ನಾದಲ್ಲಿ ಯುರೋಪ್ನ ರಾಜತಾಂತ್ರಿಕ ಸಭೆಯನ್ನು ಕರೆತು ಹೋಗ್ತಾನೆ. ಇದನ್ನು ವಿಯೆನ್ನಾ ಕಾಂಗ್ರೆಸ್ ಎಂಬುದಾಗಿ ಕರೆತು ಹೋಗ್ತೀವಿ. ಅಲ್ಲಿ ಅವನು ತನ್ನ ಪ್ರತಿಗಾಮಿ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ರೂಪಿಸಿದಂತಹ ಒಂದು ದೊಡ್ಡ ವೇದಿಕೆ ಇದಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನ ಉದ್ದೇಶ ಏನಿತ್ತು, ಅವನ ಒಂದು ನೀತಿ ಏನಿತ್ತು, ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವನು ಈ ಒಂದು ವಿಯೆನ್ನಾ ಕಾಂಗ್ರೆಸ್ ಅಧಿವೇಶನವನ್ನು ರೂಪಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಅವನು ಆಸ್ಟ್ರೇಲಿಯಾಗೆ ಹೆಚ್ಚಿನ ಭೂಲಾಭ ಆಗುವ ರೀತಿಯಲ್ಲಿ ಅವನು ನೋಡ್ಕೊಳ್ತಾ ಹೋಗ್ತಾನೆ. ನ್ಯಾಯಬದ್ಧ ಮತ್ತು ಪ್ರತಿಫಲ ತತ್ವದ ಅಡಿಗಳಲ್ಲಿ ನೆಪೋಲಿಯನ್ನ ವಿರುದ್ಧ ಕಾದಾಡಿ ಅಧಿಕಾರವನ್ನು ಕಳೆದುಕೊಂಡಂತಹ ರಾಜರಿಗೆ ಪುನಃ ಅವರಿಗೆ ಸಿಂಹಾಸನಗಳನ್ನು ದೊರಕಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇಟಲಿಯ ಲೊಂಬಾರ್ಡಿ ಮತ್ತು ವಿನೀಸಿಯಗಳನ್ನು ತನ್ನ ಹತೋಟಿಗೆ ಅವನು ತೆಗೆದುಕೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಟಲಿಯ ಫಾರ್ಮಾ ಮತ್ತು ಮೊಡೆನ್ನ ಟಸ್ಕನಿಗಳನ್ನು ಆಸ್ಟ್ರಿಯಾದ ಆಪ್ಸ್ಬರ್ಗ್ ಮನೆತನದ ಒಂದು ಆಳ್ವಿಕೆಗೆ ಅದನ್ನು ನೀಡ್ತಾ ಹೋಗ್ತಾನೆ. ಇನ್ನು ಜರ್ಮನಿಯ 38 ಗಣರಾಜ್ಯಗಳನ್ನು ಒಂದುಗೂಡಿಸಿ ಒಂದು ಅಭದ್ರ ಕೋಟೆಯನ್ನು ರಚಿಸಿ ಅದನ್ನು ತನ್ನ ಅಧ್ಯಕ್ಷತೆಯಲ್ಲಿ ಇಟ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಯುರೋಪ್ನಲ್ಲಿ ಅವನೊಂದು ರಾಜಕೀಯ ಇಚ್ಛೆಗೆ ಅಂದರೆ ಇಡೀ ಯುರೋಪ್ನ ರಾಜಕೀಯ ಅವನ ಒಂದು ಇಚ್ಛೆಗೆ ಒಳಗಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ವಿಯೆನ್ನಾ ಕಾಂಗ್ರೆಸ್ ಮೆಟರ್ನಿಕ್ನ
ರಾಜತಾಂತ್ರಿಕ ಯಶಸ್ಸು ಆಗಿದ್ದು ಇಡೀ ಯುರೋಪ್ನ ನಾಯಕತ್ವವನ್ನು ಫ್ರಾನ್ಸ್ನಿಂದ ಆಸ್ಟ್ರಿಯಾಗೆ ಅವನು ವರ್ಗಾಯಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದರೆ ನೆಪೋಲಿಯನ್ ಬದುಕಿರುವವರೆಗೂ, ಅವನು ಸೋಲೋವರೆಗೂ, 1815ರವರೆಗೂ ಕೂಡ ಏನಾಗಿರುತ್ತೆ, ಇಡೀ ಯುರೋಪ್ನ ಒಂದು ನಾಯಕತ್ವ ಫ್ರಾನ್ಸ್ಗೆ ಇರುತ್ತೆ. ಆದರೆ ಅವನ ಮರಣಾನಂತರ ಆ ಒಂದು ನಾಯಕತ್ವ ಯಾವಕ್ಕೆ ಹೋಗುತ್ತೆ ಅಂದರೆ ಆಸ್ಟ್ರಿಯಾಗೆ ವರ್ಗಾವಣೆ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಕಾರಣಕರ್ತನಾದಂಥ ಅಂದರೆ ಮೆಟರ್ನಿಕ್. ಹೀಗೆ ಅವನು ವಿಯೆನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಸ್ಟ್ರಿಯಾಕ್ಕೆ ಅಪಾರವಾದಂಥ ಒಂದು ಭೂಲಾಭ ಆಗೋ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗ್ತಾರೆ. ಇನ್ನು ಮತ್ತೆ ರಾಜಪ್ರಭುತ್ವವನ್ನು ಯುರೋಪ್ನಲ್ಲಿ ಸ್ಥಾಪನೆಯನ್ನು ಮಾಡುವುದರ ಮುಖಾಂತರ ರಾಜರ ಒಂದು ಬೆಂಬಲವನ್ನು ಕೂಡ ಅವನು ಪಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಅವರು ಎಂದಿಗೂ ಕೂಡ ಆಸ್ಟ್ರಿಯಾಗೆ ಋಣಿಯಾಗಿರುವಂತೆ ಅಥವಾ ತನಗೆ ಋಣಿಯಾಗಿರುವಂತೆ ಅವರನ್ನು ನೋಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತು ಹಲವು ಪ್ರದೇಶಗಳನ್ನು ತನ್ನ ಆಸ್ಟ್ರಿಯಾ ದೇಶಕ್ಕೆ ಅದರ ಒಂದು ಅಧೀನತೆಯಲ್ಲಿ ಇಟ್ಕೊಂಡು ಅದರ ಒಂದು ಸಂಪತ್ತನ್ನು ಅವನು ಬಳಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ವಿಯೆನ್ನ ಕಾಂಗ್ರೆಸ್ ಮತ್ತು ಮೆಟರ್ನಿಕ್ ನಡುವಿನ ಸಂಬಂಧ ಹೇಗಿತ್ತು. ಇದಾದ ನಂತರ ಮತ್ತೊಂದು ಯಾವುದಪ್ಪ ಅಂದರೆ ಮೆಟರ್ನಿಕ್ ಮತ್ತು ಯುರೋಪಿನ ಮೇಳ. ಮೆಟರ್ನಿಕ್ ಮತ್ತು ಯುರೋಪಿನ ಮೇಳ ಅಂದರೆ ವಿಯೆನ್ನ ಕಾಂಗ್ರೆಸ್ ಅಧಿವೇಶನದ ನಂತರ ಮತ್ತೊಂದು ಯುರೋಪಿನ ಮೇಳ ನಡೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ಉದ್ದೇಶ ಏನಪ್ಪ ಅಂತಂದರೆ ವಿಯೆನ್ನ ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳೇನೆ ಅವುಗಳನ್ನು ಶಾಶ್ವತವಾಗಿ ಅನುಷ್ಠಾನಕ್ಕೆ ತರಲು, ಪರ್ಮನೆಂಟಾಗಿ, ಟೆಂಪ್ರವರಿ ಇಲ್ಲ, ಅದನ್ನು ಯಾವುದೇ ಇಂತಿಷ್ಟು ವರ್ಷಗಳು ಅಂತೇನಿಲ್ಲ, ಅದನ್ನು ಪರ್ಮನೆಂಟಾಗಿ ಜಾರಿಗೆ ತರಲು ಅಥವಾ ಅನುಷ್ಠಾನಕ್ಕೆ ತರಲು, ಮತ್ತು ಯುರೋಪ್ನಲ್ಲಿ ಸಂಭವಿಸುತ್ತಿದ್ದಂತಹ ಕ್ರಾಂತಿಗಳನ್ನು ತಡೆಗಟ್ಟಲಿಕ್ಕೆ ಮೆಟರ್ನಿಕ್ನ ನಾಯಕತ್ವದಲ್ಲಿ ಅಥವಾ ಮುಖಂಡತ್ವದಲ್ಲಿ ಯುರೋಪಿನ ಮೇಳ ಅಥವಾ ಯುರೋಪಿನ ಒಕ್ಕೂಟವನ್ನು ಅವನು ರಚನೆ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂತೈತಲ್ವಾ, ಏನು ವಿಯೆನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡು ರಾಜಪ್ರಭುತ್ವ ಇರಬೇಕು, ಉದಾರವಾದ ಚಳುವಳಿಗಳನ್ನು ಹತ್ತಿಕ್ತಾ ಹೋಗಬೇಕು ಅನ್ನೋ ಒಂದು ತೀರ್ಮಾನಗಳನ್ನು ಅವರು ತೆಗೆದುಕೊಂಡ್ರು. ಆ ಒಂದು ತೀರ್ಮಾನಗಳನ್ನು ಶಾಶ್ವತವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಈ ಒಂದು ಯುರೋಪಿನ ಮೇಳವನ್ನು ಅಥವಾ ಯುರೋಪಿನ ಒಕ್ಕೂಟವನ್ನು ಮೆಟರ್ನಿಕ್ನ ಒಂದು ಮುಖಂಡತ್ವದಲ್ಲಿ ರಚನೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಯುರೋಪಿನ ಮೇಳದಲ್ಲಿ ಪವಿತ್ರಕೂಟ ಮತ್ತು ಚತುಸ್ಕೂಟಗಳು ಪ್ರಮುಖವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಪವಿತ್ರಕೂಟದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಮೆಟರ್ನಿಕ್ ಮತ್ತು ರಷ್ಯಾದ ಜಾರ್ ಒಂದನೇ ಅಲೆಕ್ಸಾಂಡರ್ ಇವರಿಬ್ಬರೂ ಕೂಡಿ ಏನು ಮಾಡ್ತಾರೆ, ಪವಿತ್ರಕೂಟವನ್ನು ರಚನೆಯನ್ನು ಮಾಡ್ಕೊಳ್ತಾರೆ. ಅದರಂತೆ ಇಬ್ಬರು ಬೈಬಲ್ನಲ್ಲಿ ಹೇಳಿರುವಂತೆ ಪರಸ್ಪರ ಸೋದರತೆಯಿಂದ ಬಾಳಲು ಮತ್ತು ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳಲು ಒಪ್ಪಿಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಈ ಹಿಂದೆ ಏನು ನೆಪೋಲಿಯನ್ ಮತ್ತು ಜಾರ್ ಒಂದನೇ ಅಲೆಕ್ಸಾಂಡರ್ ಟಸ್ಕಿನಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಅದೇ ರೀತಿ ಕೂಡ ಮೆಟರ್ನಿಕ್ ಮತ್ತು ಒಂದನೇ ಅಲೆಕ್ಸಾಂಡರ್ ಏನಂದರೆ ಇವರಿಬ್ಬರೂ ಕೂಡಿ ಪವಿತ್ರ ಕೂಟವನ್ನು ರಚನೆಯನ್ನು ಮಾಡ್ಕೊಳ್ತಾರೆ. ಅವರ ಪ್ರಕಾರ ಏನು ಮಾಡಬೇಕು ಅಂದರೆ ಪರಸ್ಪರ ಇಬ್ಬರೂ ಕೂಡ ಸಂಕಷ್ಟದ ಸಂದರ್ಭದಲ್ಲಿ ಸಹಾಯವನ್ನು ಮಾಡ್ಕೊಳ್ಳುವಂಥದ್ದು, ಮತ್ತು ಇಬ್ಬರೂ ಕೂಡ ಸೋದರತ್ವದಿಂದ ಬಳಲಬೇಕು. ಅವೆರಡರ ನಡುವೆ ಯಾವುದೇ ರೀತಿಯಾದಂತಹ ಯುದ್ಧಗಳಾಗಲಿ ಅಥವಾ ಭಿನ್ನಾಭಿಪ್ರಾಯಗಳು ಬರೋ ಹಾಗಿಲ್ಲ. ಮತ್ತು ಇಬ್ಬರೂ ಕೂಡ ಪರಸ್ಪರ ರಷ್ಯಾ ಸಂಕಷ್ಟದಲ್ಲಿದ್ದರೆ ಆಸ್ಟ್ರಿಯಾ ಸಹಾಯ ಮಾಡಬೇಕು, ಅದೇ ರೀತಿ ಆಸ್ಟ್ರಿಯಾ ಸಂಕಷ್ಟದಲ್ಲಿದ್ದರೆ ರಷ್ಯಾ ಸಹಾಯವನ್ನು ಮಾಡಬೇಕು. ಈ ರೀತಿಯಾದಂಥ ಒಂದು ಸಂಬಂಧವನ್ನು ಅಥವಾ ಒಪ್ಪಂದವನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಅದು ನಿರೀಕ್ಷಿಸಿದಂತೆ ಯಶಸ್ವಿ ಆಗುವುದಿಲ್ಲ. ಮೆಟರ್ನಿಕ್ ಉದಾರವಾದ ತತ್ವಗಳನ್ನು ಅಡಗಿಸುತ್ತಿದ್ದರಿಂದ ಇಂಗ್ಲೆಂಡ್ ಅದನ್ನು ದರ್ಪಿಷ್ಟರ ಅಪವಿತ್ರ ಕೂಟ ಎಂಬುದಾಗಿ ಅದನ್ನು ಟೀಕಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕಂದರೆ ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವ ಮಾದರಿಯಾದಂತಹ ಸರ್ಕಾರ ಇತ್ತು, ಅಲ್ಲಿ ಸಂವಿಧಾನಬದ್ಧವಾಗಿ ರಾಜನಿಗೆ ಅಥವಾ ರಾಣಿಗೆ ಅಧಿಕಾರವನ್ನು ನೀಡಲಾಗಿತ್ತು. ಹಾಗಾಗಿ ಈ ಒಂದು ಇಂಗ್ಲೆಂಡ್ ಏನು ಮಾಡುತ್ತೆ, ಈ ಒಂದು ಮೆಟರ್ನಿಕ್ನ ಉದಾರತ್ವದ ತತ್ವಗಳನ್ನು ಅದು ಮೆಟರ್ನಿಕ್ ಉದಾರ ತತ್ವಗಳನ್ನು ಅಡಗಿಸ್ತಿದ್ದರಿಂದ ಅದೊಂದು ಅಪವಿತ್ರ ಕೂಟ ಎಂಬುದಾಗಿ ಆ ಒಂದು ಇಂಗ್ಲೆಂಡ್ ಟೀಕಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮತ್ತೊಂದು ಯಾವುದಪ್ಪ ಅಂದರೆ ಚತುಸ್ಕೂಟ ಅಂತ ಇತ್ತಲ್ವ, ಒಂದು ಪವಿತ್ರ ಕೂಟ ಬರೀ ಮೆಟರ್ನಿಕ್ನ ಮತ್ತು ರಷ್ಯಾದ ನಡುವಿನ ಒಪ್ಪಂದ ಏರ್ಪಟ್ಟದ್ದು. ಅದೇ ರೀತಿ ಚತುಸ್ಕೂಟ ಅಂತಂದರೆ ಯುರೋಪಿನ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯುರೋಪಿನ ಅಗ್ರ ರಾಷ್ಟ್ರಗಳಾದಂತಹ ಇಂಗ್ಲೆಂಡ್, ಆಸ್ಟ್ರಿಯಾ, ರಷ್ಯಾ ಮತ್ತು ರಷ್ಯಾಗಳು ಸೇರಿ ಚತುಸ್ಕೂಟಗಳನ್ನು ಅವು ರಚನೆಯನ್ನು ಮಾಡಿಕೊಳ್ತವೆ. ಚತುಸ್ಕೂಟದ ಸಭೆಗಳು ಈ ಕೆಳಕಂಡ ಸ್ಥಳಗಳಲ್ಲಿ ಅಂದರೆ ಅವುಗಳ ಒಂದು ಅಧಿವೇಶನಗಳು ನಡೀತಾ ಹೋಗ್ತವೆ. ಮೊದಲನೇದು
ಏಕ್ಸ್ಲಾ ಚಾಪೆಲ್ 1818. ಇನ್ನು ಎರಡನೇದಾಗಿ ಟ್ರುಪ್ಸಾವು ಕಾಂಗ್ರೆಸ್, ಮತ್ತು ಮೂರನೇದು ಲೈಬಾಕ್ ಕಾಂಗ್ರೆಸ್, ಹಾಗೆ ನಾಲ್ಕನೇದು ವೆರೋನಾ ಕಾಂಗ್ರೆಸ್, ಐದಿದು ಸೈಂಟ್ ಪೀಟರ್ ಬರ್ಗ್ ಕಾಂಗ್ರೆಸ್. ಹೀಗೆ ಐದು ಸಮ್ಮೇಳನಗಳು ಅಥವಾ ಅಧಿವೇಶನಗಳು ನಡೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಮೊದಲನೇದು ಏಕ್ಸ್ಲಾ ಚಾಪೆಲ್ನಲ್ಲಿ ನಡೀತಾ ಹೋಗುತ್ತೆ, ಇನ್ನು ಎರಡನೇದು ಟ್ರುಪ್ಸಾವು ಕಾಂಗ್ರೆಸ್ನಲ್ಲಿ ನಡೀತಾ ಹೋಗುತ್ತೆ, ಇನ್ನು ಮೂರನೇದು ಲೈಬಾಕ್ 1821 ಅದು ನಡೀತಾ ಹೋಗುತ್ತೆ. ಅದೇ ರೀತಿ ವೆರೋನಾ ಕಾಂಗ್ರೆಸ್ ಅದು 1822 ನಡೀತಾ ಹೋಗುತ್ತೆ. ಲಾಸ್ಟ್ ಒಂದು ಸೈಂಟ್ ಪೀಟರ್ಬರ್ಗ್ 1825 ಈ ಒಂದು ಚತುಷ್ಕೂಟ ಸಭೆಗಳು ನಡೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಶೃಂಗ ಸಭೆಗಳಲ್ಲಿ ರಾಷ್ಟ್ರೀಯ ಚಳುವಳಿಗಳನ್ನು ಸೈನಿಕ ಬಲಪ್ರಯೋಗದಿಂದ ಹತ್ತಿಕ್ಕಲು ತೀರ್ಮಾನವನ್ನು ಕೈಗೊಳ್ತಾ ಹೋಗುತ್ತೆ. ಆದರೆ ಇದನ್ನು ಇಂಗ್ಲೆಂಡ್ ಬಲವಾಗಿ ವಿರೋಧಿಸಿ ಅದು ಈ ಒಂದು ಕೂಟದಿಂದ ಹೊರಗಡೆ ಬರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಚಳುವಳಿಗಳನ್ನು ಹತ್ತಿಕ್ಕಲಿಕ್ಕೆ ತನ್ನ ಸೈನ್ಯವನ್ನು ಕಳಿಸೋದಿಲ್ಲ, ನಾನು ಅದರಲ್ಲಿ ಭಾಗಿಯಾಗುವುದಿಲ್ಲ ಎಂಬುದಾಗಿ ಈ ಒಂದು ಇಂಗ್ಲೆಂಡ್ ಒಪ್ಪಿ ಅದನ್ನು ತಿರಸ್ಕಾರವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಚತುಷ್ಕೂಟ ಏನಿದೆ ಅದು ಕೂಡ ಬಹುಬೇಗ ಪತನ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಮೆಟಾಲಿಕ್ ಮತ್ತು ಯುರೋಪಿನ ಮೇಳ. ಅಷ್ಟೇ ಅಲ್ವಾ, ಈ ಒಂದು ವಿಯೆನ್ನ ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಪರ್ಮನೆಂಟ್ ಆಗಿ ಅದನ್ನು ಅನುಷ್ಠಾನ ತರಲಿಕ್ಕೆ ಮತ್ತು ಉದಾರವಾದದ ಚಳುವಳಿಗಳನ್ನು ತಿಕ್ಕಲಿಕ್ಕೆ ಈ ಒಂದು ಯುರೋಪಿನ ಮೇಳವನ್ನು ಮೆಟಾಲಿಕ್ನ ನಾಯಕತ್ವದಲ್ಲಿ ರಚನೆಯನ್ನು ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ಎರಡು ಕೂಟಗಳಿರ್ತವೆ, ಒಂದು ಪವಿತ್ರ ಕೂಟ ಮತ್ತೊಂದು ಚತುಷ್ಕೂಟ. ಅದರಲ್ಲಿ ಪವಿತ್ರ ಕೂಟದಲ್ಲಿ ಮೆಟಾಲಿಕ್ ಮತ್ತು ರಷ್ಯಾದನೇ ಆದಂತಹ ನಡುವಿನ ಒಪ್ಪಂದ. ಆ ಒಪ್ಪಂದದ ಪ್ರಕಾರ ಏನು ಮಾಡಬೇಕು, ಅವು ಪರಸ್ಪರ ಸಹಾಯವನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಸೋದರತ್ವದಿಂದ ಕೂಡ ಇಬ್ಬರು ಬಾಳುವಂಥದ್ದು, ಆ ರೀತಿಯಾದಂತಹ ತೀರ್ಮಾನ ಪವಿತ್ರ ಕೂಟದಲ್ಲಿ ಆಗ್ತಾ ಹೋಗುತ್ತೆ. ಮತ್ತು ಅವೆರಡೂ ಸೇರಿಕೊಂಡು ಉದಾರವಾದ ಚಳುವಳಿಗಳನ್ನು ಹತ್ತಿಕ್ಕುವಂಥದ್ದು. ಇದಕ್ಕೆ ಇಂಗ್ಲೆಂಡ್ ಟೀಕೆಯನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ. ಇನ್ನು ಎರಡನೇ ಕೂಟ ಯಾವುದು, ಚತುಷ್ಕೂಟ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಬರ್ತವೆ, ಒಂದು ಆಸ್ಟ್ರಿಯಾ, ಇಂಗ್ಲೆಂಡ್, ರಷ್ಯಾ ಮತ್ತು ಪ್ರಶ್ಯಗಳು, ಇವು ನಾಲ್ಕು ಸೇರಿ ಚತುಷ್ಕೂಟಗಳನ್ನು ರಚನೆಯನ್ನು ಮಾಡಿಕೊಳ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಐದು ಶೃಂಗಸಭೆಗಳು ನಡೀತಾ ಹೋಗ್ತವೆ. ಮೊದಲನೇದು ಏಕ್ಸ್ಲಾ ಚಾಪೆಲ್, ಅದು 1818. ಎರಡನೇದು ಟ್ರುಪ್ಸಾವೋ ಕಾಂಗ್ರೆಸ್ 1820, ಹಾಗೆ ಲೈಬಾಕ್ ಕಾಂಗ್ರೆಸ್ ಹಾಗೆ 1821, ವೆರೋನಾ ಕಾಂಗ್ರೆಸ್ ಅದು 1822, ಸೈಂಟ್ ಪೀಟರ್ ಬರ್ಗ್ನಲ್ಲಿ ನಡೆಯುವಂಥದ್ದು 1825. ಈ ಒಂದು ಶೃಂಗ ಸಭೆಗಳಲ್ಲಿ ಏನಾಗುತ್ತೆ ಅಂದರೆ ಮೆಟರ್ನಿಕ್ ಈ ಒಂದು ಉದಾರವಾದದ ಚಳುವಳಿಗಳನ್ನು ಹತ್ತಿಕ್ಕಬೇಕು ಸೈನಿಕ ಬಲದಿಂದ ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಹೋಗುತ್ತೆ. ಹಾಗಾಗಿ ಇಂಗ್ಲೆಂಡ್ ಇದರಿಂದ ಹೊರಗಡೆ ಬರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆ ಒಂದು ಯುರೋಪಿನ ಮೇಳ ಯಶಸ್ವಿಯಾಗೋದಿಲ್ಲ, ಅದು ಬಹುಬೇಗ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಮೆಟಾಲಿಕ್ ಮತ್ತು ಯುರೋಪಿನ ಮೇಳ. ಅರ್ಥಾಯ್ತಲ್ವಾ, ಮೊದಲಿದ್ದು ಮೆಟಾಲಿಕ್ನ ಒಳಾಡಳಿತ ನೀತಿಯನ್ನು ನೋಡಿದೋ, ಅದರಲ್ಲಿ ಮೆಟಾಲಿಕ್ ಮತ್ತು ಆಸ್ಟ್ರಿಯಾದ ನಡುವಿನ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಇನ್ನು ಎರಡನೇದಾಗಿ ಅವನು ವಿದೇಶಾಂಗ ನೀತಿಯನ್ನು ನೋಡ್ತಾ ಇದ್ದ. ಅದರಲ್ಲಿ ಮೊದಲನೇದು ಮೆಟಾಲಿಕ್ ಮತ್ತು ವಿಯೆನ್ನ ಕಾಂಗ್ರೆಸ್, ಅದೇ ರೀತಿ ಎರಡನೇದಾಗಿ ಮೆಟಾಲಿಕ್ ಮತ್ತು ಯುರೋಪಿನ ಮೇಳ. ಏನು ಮುಂದೆ ಅವನ ಒಂದು ಇತರ ದೇಶಗಳೊಂದಿಗೆ ಅವನ ನಡುವಿನ ಸಂಬಂಧ ಏನು, ಉದಾಹರಣೆಗೆ ಈ ಒಂದು ಮೆಟಾಲಿಕ್ ಮತ್ತು ಜರ್ಮನಿ ಆಗಿರ್ಬೋದು, ಹಾಗೆ ಇತರ ದೇಶಗಳೊಂದಿಗೆ ಆ ಒಂದು ಸಂಬಂಧ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳಿ. ಥ್ಯಾಂಕ್ ಯು.